ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗಾಯತ್ರಿ ಮಂದಿರ ಬಡಾವಣೆಯ ವಾಸಿ, ಹಾಲಿ ಆಂಧ್ರದ ಅನಂತಪುರ ಭಾಗ್ಯನಗರದ ವಾಸಿ ವೇಣುಗೋಪಾಲ್ನನ್ನು ಪೊಲೀಸರು ಸೋಮವಾರ ಬಂಧಿಸಿ 7 ಲಕ್ಷ ನಗದು ವಶಪಡಿಸಿಕೊಂಡಿದ್ದಾರೆ. ಕೊರಟಗೆರೆ ತಾಲೂಕಿನ ತೊಗರಿಘಟ್ಟದ ವಾಸಿ ನಾರಾಯಣಪ್ಪ ಎಂಬುವರು ಜುಲೈ 8ರಂದು ತನ್ನ ಸ್ನೇಹಿತರೊಂದಿಗೆ ಕಲ್ಲುಡಿ ಗ್ರಾಮದ ಬಳಿ ಖರೀದಿಸಿದ ಜಮೀನು ನೋಂದಣಿ ಮಾಡಿಕೊಳ್ಳಲು ತಾಲೂಕು ಕಚೇರಿಯ ಉಪನೋಂದಣಾಧಿಕಾರಿ ಕಚೇರಿಗೆ ಆಗಮಿಸಿದರು. ಜಮೀನು ಮಾಲೀಕನಿಗೆ ಹಣ ಕೊಡಲು 10 ಲಕ್ಷ ರು ಬ್ಯಾಗ್ನಲ್ಲಿ ಕಾರಿನ ಹಿಂಬದಿಯ ಸೀಟಿನಲ್ಲಿ ಇರಿಸಿದರು. ತನ್ನ ಸ್ನೇಹಿತನೊಂದಿಗೆ ಟೀ ಕುಡಿಯಲು ಪಕ್ಕದಲ್ಲಿದ್ದ ಗಣೇಶ್ ಹೋಟೆಲ್ಗೆ ತೆರಳಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಗೌರಿಬಿದನೂರು ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್ ತಂಡ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಹಣ ಡ್ರಾ ಮಾಡಲು ನಾರಾಯಣಪ್ಪ ತೆರಳಿದ್ದ SBI ಬ್ಯಾಂಕ್ನ ಸಿಸಿ ಫುಟೇಜ್, ಗಣೇಶ್ ಹೋಟೆಲ್ ಬಳಿಯ ಸಿಸಿ ಫುಟೇಜ್ಗಳನ್ನು ಸಂಗ್ರಹಿಸಿಕೊಂಡು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅಲ್ಲೊಬ್ಬ ಅನುಮಾನಾಸ್ಪದ ರೀತಿಯ ವ್ಯಕ್ತಿ ಕಂಡುಬಂದಿದ್ದು ಆತನ ಚಹರೆ ಹಿಡಿದು ತಮಿಳುನಾಡು, ಆಂಧ್ರಪ್ರದೇಶದ ನಗರಿ ಗ್ಯಾಂಗ್, ಕರ್ನಾಟಕದ ಭದ್ರಾವತಿ, ಕೊಪ್ಪ ಮುಂತಾದ ಕಡೆಗಳಲ್ಲಿ ಹುಡುಕಾಟ ನಡೆಸಿದ್ರು. ಅನಂತಪುರ ಭಾಗ್ಯನಗರದಲ್ಲಿ ಆರೋಪಿ ವೇಣುಗೋಪಾಲ್ ವಾಸವಾಗಿರುವ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಕೊರಟಗೆರೆ ತಾಲೂಕಿನ ತೊಗರಿಘಟ್ಟದ ವಾಸಿ ನಾರಾಯಣಪ್ಪ ಜುಲೈ 8ರಂದು 10 ಲಕ್ಷ ರು ಕಳೆದುಕೊಂಡಿರುವ ಬಗ್ಗೆ ತಮ್ಮ ಕ್ಷೇತ್ರದ ಶಾಸಕರಾದ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ತಿಳಿಸಿದ್ದ. ಈ ಬಗ್ಗೆ ಜಿಲ್ಲಾ SP ಅವರ ಬಳಿ ಗೃಹ ಮಂತ್ರಿಗಳು ವಿವರ ಕೇಳಿದ್ರು. ಆರೋಪಿಯನ್ನು ಹಣದ ಸಮೇತ ಗೌರಿಬಿದನೂರು ಪೊಲೀಸರು ಹಿಡಿಯುವಲ್ಲಿ ಯಶಸ್ಸು ಸಾಧಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾ SP ಕುಶಾಲ್ ಚೌಕ್ಸಿ ಅವರನ್ನ ಮತ್ತು ಸಿಬ್ಬಂದಿಯನ್ನು ಗೃಹ ಸಚಿವರು ಅಭಿನಂದಿಸಿದ್ದಾರೆ. ಪ್ರತ್ಯೇಕವಾಗಿ ಗೌರಿಬಿದನೂರು CPI KP ಸತ್ಯನಾರಾಯಣ ಅವರನ್ನ ದೂರವಾಣಿ ಮೂಲಕ ಅಭಿನಂದಿಸಿದ್ದಾರೆ. ಪ್ರದೀಪ್, ಇ ನ್ಯೂಸ್ TV, ಗೌರಿಬಿದನೂರು.